ಸ್ನೇಹಿತರೇ ಕನ್ನಡ ಸೇರಿದಂತೆ ತಮಿಳಿನಲ್ಲೂ ಸಹ ಮಿಂಚಿದ್ದ ನಟಿ ವಿಜಯಲಕ್ಷ್ಮಿ ಪರಿಸ್ಥಿತಿ ಇದೀಗ ಅಕ್ಷರ ಸಹ ಬೀದಿಗೆ ಬಿದ್ದಿದೆ ದಿನಾಲೂ ಒಂದೊಂದು ವಿಡಿಯೋ ಮಾಡಿ ದರ್ಶನ್ ಸುದೀಪ್ ಯಶ್ ಸೇರಿದಂತೆ ಎಲ್ಲರಿಗೂ ಬೈಯುತ್ತಾ ಯಾರು ನನಗೆ ಸಹಾಯ ಮಾಡ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ರು ಆದರೆ ಇದೀಗ ವಿಜಯಲಕ್ಷ್ಮಿ ತಾಯಿ ವಿಜಯ ಸುಂದರಂ ಅವರ ಅಂತ್ಯ ಸಂಸ್ಕಾರ ನಿನ್ನೆ ಲಿಂಗಾಯತ ವಿಧಿವಿಧಾನಗಳ ನಡುವೆ ನಡೆಯಿತು ಸೊಂಡೆಗೊಪ್ಪ ಗ್ರಾಮದ ಯೋಗೀಶ್ ಎಂಬಾತ ಜನಸ್ನೇಹಿ ಟ್ರಸ್ಟ್ ಮುಖಾಂತರ ಎಲ್ಲ ಕಾರ್ಯ ನೆರವೇರಿತು ಆದರೆ ಚಿತ್ರರಂಗದಿಂದ ಯಾವ ನಟ ನಟಿಯರು ಬರಲಿಲ್ಲ ಇದೀಗ ಯಶ್ ಪತ್ನಿ ನಟಿ ರಾಧಿಕಾ ಪಂಡಿತ್ ವಿಜಯಲಕ್ಷ್ಮಿಗೆ ಕರೆ ಮಾಡಿ ಏನ್ ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ರಾಧಿಕಾ ಯಶ್ ಹೇಳಿದ್ದೇನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ನೊಂದ ಜೀವಕ್ಕೆ ಸಾಂತ್ವನ ಹೇಳಿ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಸ್ನೇಹಿತರೆ ಹೌದು ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ನಟಿ ವಿಜಯಲಕ್ಷ್ಮಿ ತಾಯಿ ಎಪ್ಪತ್ತೈದು ವರ್ಷದ ವಿಜಯ ಸುಂದರಂ ಅವರು ಕೊನೆಯ ಉಸಿರೆಳೆದಿದ್ದಾರೆ ಕೆಲ ತಿಂಗಳುಗಳಿಂದ ನಟಿ ವಿಜಯಲಕ್ಷ್ಮಿ ತಮ್ಮ ತಾಯಿ ಹಾಗೂ ಅಕ್ಕನ ಆರೋಗ್ಯದ ಕುರಿತು ಮಾಹಿತಿ ನೀಡಿ ಯಾರಾದರೂ ಆರ್ಥಿಕವಾಗಿ ನೆರವಾಗಿ ಎಂದು ವಿಡಿಯೋಗಳ ಮೂಲಕ ಅಂಗಲಾಚಿದ್ರು ಸೊಂಡೆಗೊಪ್ಪ ಗ್ರಾಮದ ಜನಸ್ನೇಹಿ ಸಂಘದವರು ವಿಜಯಲಕ್ಷ್ಮಿಯವರ ಸಹಾಯಕ್ಕೆ ನಿಂತಿದ್ದಾರೆ ಅಷ್ಟೇ ಅಲ್ಲದೆ ಅವರ ತಾಯಿ ಅಂತಿಮ ದರ್ಶನ ಸೇರಿದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದಾರೆ ಅದಲ್ಲದೆ ಮುಂದಿನ ವಿಜಯಲಕ್ಷ್ಮಿ ಜೀವನ ಜವಾಬ್ದಾರಿಯನ್ನ ಅವರೇ ತೆಗೆದುಕೊಂಡಿದ್ದಾರೆ ಇನ್ನು ಯಾವ ಚಿತ್ರರಂಗದವರು ಬಾರದ ಕಾರಣ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಶ್ ಸರ್ ಎಷ್ಟೋ ಕಲಾವಿದರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀರಿ ಅಷ್ಟೇ ಅಲ್ಲ ರಾಧಿಕಾ ಪಂಡಿತ್ ಮೇಡಮ್ ನೀವಾದರೂ ಯಶ್ ಸರ್ಗೆ ಹೇಳಬಹುದಿತ್ತಲ್ಲ ಎಂದೆಲ್ಲ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮ್ಮ ಹಾಗೆ ಒಂದು ಹೆಣ್ಣಲ್ಲವೇ ಯಾಕೆ ಈ ರೀತಿ ಮಾಡಿದ್ದೀರಿ ನೀವು ಇನ್ನು ಮುಂದಾದರೂ ಸಹಾಯ ಮಾಡುತ್ತೀರಿ ಎಂದು ಭಾವಿಸುತ್ತೇವೆ ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ